ನಿಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಾನು ಸೀಮಾ. ಇಂದಿನಿಂದ ಕ್ಲಾಸಿಕ್ ಕೇಸ್ ಅಂಡ್ ಐಎ ಸ್ಟಡಿ ಸರ್ಕಲ್ನಲ್ಲಿ ಕೈಗೊಂಡಿರುವ ಪಿಎಸ್ಐ ಮಾದರಿ ಸರಣಿ ಪರೀಕ್ಷೆಗೆ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದರು. ಬೆಂಗಳೂರು, ಧಾರವಾಡ ಮತ್ತು ಕಲಬುರಗಿಯಲ್ಲಿ ಎಸ್ ಈಗ ಮೇನ್ ಬ್ರಾಂಚ್ ಧಾರವಾಡಕ್ಕೆ ಬಂದು ಕೇಂದ್ರದಲ್ಲಿ ನಾವಿದ್ದೇವೆ. ಈ ಕುರಿತಾಗಿ ಎಕ್ಸಾಮ್ ಬರೆದಿರತಕ್ಕಂತ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನ ಏನು ವ್ಯಕ್ತಪಡಿಸುತ್ತಾರೆ ಅಂತ ಖುದ್ದಾಗಿ ಅವರನ್ನ ಕೇಳ್ಕೊಂಡು ಬರೋಣ. ನಮಸ್ಕಾರ ಸರ್. ನಮಸ್ತೆ ಮೇಡಂ. ಏನು ನಿಮ್ಮ ಹೆಸರು? ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್ ಅವರೇ, ಹೇಗೆ ಪರೀಕ್ಷೆ ನಡೆಯಿತು? ಹೇಗೆ ಅನಿಸ್ತು ನಿಮಗೆ? ಬಹಳ ತುಂಬಾ ಖುಷಿ ಆಗಿದೆ ಮೇಡಂ. ಸರಿಯಾಗಿ ನಡೆದಿದೆ. ಚೆನ್ನಾಗಿ ನಡೀತಾ? ಹೇಗಿತ್ತು ಎಕ್ಸಾಮ್ ಪ್ಯಾಟರ್ನ್? ಹೇಗೆ ಅನಿಸ್ತು ನಿಮಗೆ? ಬಹಳ ಖುಷಿ ಆಯ್ತು. ಸರಿಯಾಗಿತ್ತು ಮೇಡಂ. ಆಸ್ ಪರ್ ಎಕ್ಸಾಮ್ ಟೈಪೇ ಇತ್ತು. ಎಸ್, ಈ ರೀತಿ ಪರೀಕ್ಷೆಗಳನ್ನ ಕೈಗೊಳ್ಳೋದ್ರಿಂದ ಏನು ಲಾಭ? ಅದರಿಂದ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಯಾವ ಥರ ಏನೇನು ಮಿಸ್ಟೇಕ್ ಮಾಡ್ತೀವಿ ಯಾವ ಥರ ಬರಿಬೋದು ಅಂತ ಗೊತ್ತಾಗ್ತದೆ. ಓಕೆ, ಥ್ಯಾಂಕ್ ಯು. ಎಸ್, ಈಗ ಮತ್ತೊರ್ವ ವಿದ್ಯಾರ್ಥಿ ನಮ್ಮ ಜೊತೆಗೆ ಇದ್ದಾರೆ. ಎಸ್ ಮ್ಯಾಮ್, ಹೇಗಿತ್ತು ಎಕ್ಸಾಮ್? ನಿಮ್ಮ ಹೆಸರೇನು? ನನ್ನ ಹೆಸರು ಶರಣಮ್ಮ ಪಾಟೀಲ್ ಅಂತ ಹೇಳಿ. ಓಕೆ, ಹೇಗಿತ್ತು ಎಕ್ಸಾಮ್? ಓಕೆ, ಒಂದು ನಮ್ಗೆ ಏನಂತ ಮೇನ್ ಎಕ್ಸಾಮ್ ಥರ ಫೀಲ್ ಆಗ್ತಿದೆ. ತುಂಬ ಚೆನ್ನಾಗಿದೆ. ಯಾವಾಗಲೂ ಕ್ಲಾಸಿಕಲ್ಲಿ ಸಪೋರ್ಟ್ ಹೆಂಗೆ ಇರುತ್ತೆ, ಹಾಗಾಗಿ ನಮಗೂ ಕೂಡ ಖುಷಿ ಆಗ್ತಿದೆ. ಎಕ್ಸಾಮ್ ಪ್ಯಾಟರ್ನ್ ಹೇಗೆ ಅನಿಸ್ತು ನಿಮಗೆ? ಸೇಮ್ ಆ್ಯಸ್ ಪಿ ಎಸ್ ಐ ಪ್ಯಾಟರ್ನ್ ಅನಿಸ್ತಿದೆ. ಬಟ್ ನಮಗೂ ಖುಷಿ ಆಗ್ತಿದೆ, ಯಾಕಂದರೆ ಅಲ್ಲಿ ಫೇಸ್ ಮಾಡೋ ಪ್ರೆಷರು, ಒಂದು ಕ್ರಿಟಿಕಲ್ ಸಿಚುವೇಶನ್ನು, ನಮಗೇನೋ ಜಾಬ್ ಆಗುತ್ತೆ ಅನ್ನೋ ಒಂದು ಖುಷಿಲಿ ಇರ್ತೀವಿ. ಬಟ್ ಇವಾಗ ಇದು ಎಲ್ಲ ನೋಡಿಕೊಂಡ್ರೆ ಓಕೆ, ನಾವಿನ್ನೂ ಪ್ರಿಪೇರ್ ಆಗಿಲ್ಲ, ಇನ್ನೂ ಆಗಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಅವೇನೋ ಚೆನ್ನಾಗಿ ಬರೀಬೋದು ಅನ್ನೋದೊಂದು ಕಾನ್ಫಿಡೆನ್ಸ್. ಓಕೆ ಮಾ, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಏನು ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ರೆಡ್ಡಿ ಅಂತ. ಓಕೆ ಮಲ್ಲಿಕಾರ್ಜುನ್ ಅವರೇ, ಹೇಗಿತ್ತು ಎಕ್ಸಾಮ್? ಚೆನ್ನಾಗಿತ್ತು ಮೇಡಮ್. ಎಕ್ಸಾಮ್ ಪ್ಯಾಟರ್ನ್ ಹೇಗೆ ಅನಿಸ್ತು ನಿಮಗೆ? ಚೆನ್ನಾಗಿತ್ತು, ಲೈಕ್ ಫೈನಲ್ ಎಕ್ಸಾಮ್ ಇರೋ ಥರನೇ ಇತ್ತು. ಈ ರೀತಿ ಎಕ್ಸಾಮ್ನ ಕೈಗೊಳ್ಳೋದ್ರಿಂದ ಏನು ಲಾಭ? ನಮಗೆ ಒಂಥರ ಪ್ರಾಕ್ಟೀಸ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಮ್ ಇನ್ನೊಂದು ಇನ್ನೊಂದು 10 ದಿನದಲ್ಲಿ ಎಕ್ಸಾಮ್ ಬರಿತಾ ಇರ್ತೀವಿ, ಅದಕ್ಕೆ ಭಾಳ. ಓಕೆ, ಈ ರೀತಿ ಎಕ್ಸಾಮ್ ನಡೆಸೋದ್ರಿಂದ ಏನು ಲಾಭ? ಯೂಸ್ ಆಗುತ್ತೆ ಮೇಡಮ್, ಎಕ್ಸಾಮಿಗೆ ಭಯ ಹೋಗುತ್ತೆ ಮೇಡಮ್ ಎಕ್ಸಾಮ್. ಇನ್ನೋರ್ವ ವಿದ್ಯಾರ್ಥಿನಿ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ. ಹಾಯ್ ಮಾ. ಹಾಯ್ ಮೇಡಮ್. ಏನು ಹೆಸರು ನಿಮ್ಮದು? ನಮ್ಮ ಹೆಸರು ಕ್ರಾಂತಿ ಅಂತ. ಓಕೆ ಕ್ರಾಂತಿ ಅವರು, ಹೇಗಿತ್ತು ಎಕ್ಸಾಮ್? ಎಕ್ಸಾಮ್ ಕ್ವಶನ್ ಪೇಪರ್ ಚೆನ್ನಾಗಿತ್ತು, ಬರೆಯೋ ಮೆಥಡ್ ಎಲ್ಲ ಚೆನ್ನಾಗಿತ್ತು. ಎಕ್ಸಾಮ್ ಪ್ಯಾಟರ್ನ್ ಹೇಗೆ ಅನಿಸ್ತಾ ಮೇಡಮ್? ಎಕ್ಸಾಮ್ ಪ್ಯಾಟರ್ನ್ ಚೆನ್ನಾಗಿ ಅನಿಸಿತ್ತು. ಏನು ಅನಿಸ್ತಾ ಇದೆ, ಇನ್ನೇನು ಎಕ್ಸಾಮ್ಗೆ ತುಂಬ ದಿನ ಕಾಲಾವಕಾಶ ಇಲ್ಲ, ಇನ್ನು 8 ದಿನಗಳ ಅಂತರದಲ್ಲಿ ನಿಮ್ಮ ಎಕ್ಸಾಮ್ ಪಿ ಎಸ್ ಐ ಎಕ್ಸಾಮ್ ನಡೆಯುತ್ತೆ, ಈ ರೀತಿ ಎಕ್ಸಾಮ್ನ ನಡೆಸೋದ್ರಿಂದ ಏನು ಲಾಭ? ಒಳ್ಳೆಯದು, ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಒಳ್ಳೆಯದು. ನಾವು ಇಲ್ಲಿ ಬರೆಯೋದ್ರಿಂದ ನಮಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಮುಂಬರುವ ಅಂದರೆ ಮುಂದೆ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ ನೀವು? ಎಲ್ಲರೂ ಆಲ್ಮೋಸ್ಟ್ ಇಂಥ ಟೆಸ್ಟ್ಗಳಿಗೆಲ್ಲ ಅಟೆಂಡ್ ಆಗಬೇಕು, ಅದರಿಂದ ನಮಗೆಲ್ಲ ಮುಂದೆ ಒಳ್ಳೆಯದು, ಹೆಲ್ಪ್ ಆಗುತ್ತೆ ಅಂತ. ಓಕೆ ಮಾ, ಥ್ಯಾಂಕ್ ಯು. ಈ ರೀತಿ ಎಕ್ಸಾಮ್ನ ಕೈಗೊಳ್ಳೋದ್ರಿಂದ, ನಮ್ಮ ಮಾದರಿ ಪರೀಕ್ಷೆಗಳನ್ನ ಕೈಗೊಳ್ಳೋದ್ರಿಂದ ನಮಗೆ ಇನ್ನೂ ಒಂಚೂರು ಸ್ಪಿರಿಟ್ ಬರುತ್ತೆ. ಈ ರೀತಿ ಎಕ್ಸಾಮ್ ನಡೆಸೋದ್ರಿಂದ ನಮಗೆ ಮುಂಬರುವ ಎಕ್ಸಾಮ್ ಬಗ್ಗೆ ಮಾಹಿತಿ ಸಿಕ್ಕಾಗುತ್ತೆ. ಸೊ ಈ ರೀತಿ ಎಕ್ಸಾಮ್ನ ನಡೆಸಿರ್ತಕ್ಕಂಥ ಕ್ಲಾಸಿಕ್ ಎಜುಕೇಶನ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನುಳಿದ ವಿದ್ಯಾರ್ಥಿಗಳು ಈ ಕುರಿತಾಗಿ ಏನು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಅಂತ ಕೇಳಿಸ್ತಾ ಇದೆ ನಿಮಗೆ ಎಕ್ಸಾಮ್? ಸ್ಟಡಿ ಮಾಡಿದಕ್ಕೂ ಮೇಡಮ್ ಎಕ್ಸಾಮ್ ಬರೆಯೋದಕ್ಕೂ ತುಂಬ ಹೆಲ್ಪ್ ಆಗ್ತಾ ಇದೆ, ಯಾಕಂದ್ರೆ ನಾವು ಓದಿದ್ದು ಕ್ವಶನಲ್ಲಿ ಬರ್ತಾ ಇರ್ತಲ್ಲ, ಸೊ ಅದಕ್ಕೆ ನಮಗೆ ಇದು ಮುಂದಿನ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಇನ್ನೇನು ತುಂಬಾ ದಿನ ಕಾಲಾವಕಾಶ ಇಲ್ಲ ಎಕ್ಸಾಮ್ಗೆ, ಸೊ ಯಾವ ರೀತಿ ತಯಾರಿಯನ್ನ ನಡೆಸಿದ್ರಿ? ಈ ರೀತಿ ಪರೀಕ್ಷೆಗಳನ್ನ ನಡೆಸೋದ್ರಿಂದ, ಅಂದ್ರೆ ಮಾದರಿ ಸರಣಿ ಪರೀಕ್ಷೆಗಳನ್ನ ನಡೆಸೋದ್ರಿಂದ ಯಾವ ರೀತಿ ಲಾಭ ಅಂತ ಹೇಳ್ತೀರಾ? ಯಾಕಂದ್ರೆ ಮೇಡಮ್ ಎಕ್ಸಾಮ್ನಲ್ಲಿ ತಪ್ಪಾಗೋದು ತಪ್ಪುತ್ತೆ ಮೇಡಮ್, ಎಕ್ಸಾಮ್ ಕಂಡಕ್ಟ್ ಮಾಡೋದ್ರಿಂದ. ಇದು ಟೆಸ್ಟ್ ತಗೋದ್ರಿಂದ ನಮಗೆ ಓದಿದ್ದು ಮತ್ತು ಅಭ್ಯಾಸ ಮಾಡಿದ್ದು ನಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಬರೀಕ್ಕೆ.
ಎಸ್ ಥ್ಯಾಂಕ್ ಯು ಹಲೋ ಏನು ನಿಮ್ಮ ಹೆಸರು ಶ್ವೇತಾ ದೇಸಾಯಿ ಶ್ವೇತಾ ದೇಸಾಯಿ ಅವರೇ ಹೇಗಿತ್ತು ನಿಮ್ಮ ಎಕ್ಸಾಮ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಯಾಕಂದ್ರೆ ಎಕ್ಸಾಮ್ಗಿಂತ ಸ್ವಲ್ಪ ಭಯ ಇರ್ತಿದ್ರೆ ಹೆಂಗೆ ಬರೀಬೇಕು ಅಂತೇಳಿ ಮುಂಚೆ ಇಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನಮ್ಗೆ ಅಲ್ಲಿ ಧೈರ್ಯ ಬರುತ್ತೆ ಏನಾದರೂ ಮಾಡೋದ್ರಿಂದ ಒಳ್ಳೆ ಎಕ್ಸ್ಪೀರಿಮೆಂಟ್ಸ್ ಗುಡ್ ಟಾಪಿಕ್ಸ್ ಇದು ಚೆನ್ನಾಗಿ ಎಸ್ಸೆ ಎಲ್ಲ ಮಾಡಿದ್ವಿ ಪ್ರಿಸೈಸ್ ಮಾಡಿದ್ವಿ ಥ್ಯಾಂಕ್ ಯು ಅಪರ್ಚುನಿಟಿ ಚೆನ್ನಾಗಿ ಇದು ಮೊದಲನೇ ದಿನ ನಿಮ್ಮ ಪರೀಕ್ಷೆಯ ಮೊದಲನೇ ದಿನ ಅಂದರೆ ಮಾದರಿ ಪರೀಕ್ಷೆಯ ಮೊದಲನೇ ದಿನ ಹೇಗೆ ಅಂದರೆ ಪ್ಯಾಟರ್ನ್ ನಿಮ್ಗೆ ಇಷ್ಟ ಆಯ್ತಾ ಹೇಗೆ ಅನಿಸ್ತು ಆ್ಯಕ್ಚುಲಿ ನಾವು ಇದು ಫಸ್ಟ್ ಅಟೆಂಪ್ಟ್ ಮಾಡ್ತಾ ಇದ್ವಿ ನಾವು ಕೂಡ ಗೊತ್ತಿತ್ತು ಪ್ಯಾಟರ್ನ್ ಹಿಂಗೆ ಇರುತ್ತೆ ಅಂತೇಳಿ ಬಟ್ ಟ್ರಯಲ್ ಎಕ್ಸಾಮ್ ಅಲ್ಲೇ ಬರೆದಷ್ಟು ಫೀಲ್ ಆಯ್ತು ನಮಗೆ ಸೊ ಅವ್ರು ಯಾವ ಥರ ಬರೀಬೇಕು ಟೈಮಿಂಗ್ ಸೆನ್ಸ್ ಆಗಿರ್ಬೋದು ಅಲ್ಲೆಲ್ಲ ಮಾಡಲ್ಸ್ ಪೇಪರ್ ಆಗಿರ್ಬೋದು ಒನ್ ಬೈ ಒನ್ ಯಾವ ಥರ ಟೈಮ್ ಕೊಡಬೇಕು ಯಾವುದಕ್ಕೆ ಅಂತ ಇನ್ ಡೀಟೇಲ್ ಆಗಿ ನಮ್ಗೆ ಪ್ರತಿಯೊಂದು ಗೊತ್ತಾಯ್ತು ಹೀಗೆ ಮುಂದೆ ಬರತಕ್ಕಂಥ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಎಂತ ಇಲ್ಲ ಭಯ ಬೀಳಬಾರ್ದು ಯಾರು ಸೊ ಟ್ರಯಲ್ ಮಾಡಬೇಕು ಅಲ್ಲೇ ಅಟೆಂಡ್ ಮಾಡೋದಕ್ಕಿಂತ ಫಸ್ಟ್ ಪ್ರೀ ಅಟೆಂಡ್ ಮಾಡಿದ್ರೆ ನಮ್ಗೆ ಧೈರ್ಯ ಇರುತ್ತೆ ಅದು ಏನಾದರೂ ಮಾಡೋ ಅಂತ ನಮಗೆ ಹೊಸ ಹೊಸ ಐಡಿಯಾಸ್ ಬರುತ್ತೆ ಏನು ತಪ್ಪು ಮಾಡಿದ್ವಿ ಏನು ಮುಂದುವರಿಸಬೇಕು ಅಲ್ಲೇ ನಮಗೆ ಅಟ್ಲೀಸ್ಟ್ ಟ್ರಿಕ್ಸ್ ಆದರೂ ಗೊತ್ತಾಗುತ್ತೆ ಅದು ಎಲ್ಲರೂ ಮಾಡಬೇಕು ಎಲ್ಲರೂ ಟ್ರೈ ಮಾಡಬೇಕು ಓಕೆ ಥ್ಯಾಂಕ್ ಇವ್ರು ಹೇಳ್ತಾ ಇದ್ದಾರೆ ಈ ರೀತಿ ಎಕ್ಸಾಮ್ನ ನಡೆಸೋದ್ರಿಂದ ನಮ್ಮಲ್ಲಿ ಧೈರ್ಯ ಹೆಚ್ಚಾಗುತ್ತೆ ಈ ರೀತಿ ಎಕ್ಸಾಮ್ನ ನಡೆಸಬೇಕು ಯಾಕಂದರೆ ನಮಗೆ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ ಇದು ಒಳ್ಳೆ ಒಂದು ಅವಕಾಶ ಆಗಿತ್ತು ನಮಗೆ ಅಂತ ಇನ್ನುಳಿದ ವಿದ್ಯಾರ್ಥಿ ಏನು ಹೇಳ್ತಾರೆ ಅಂತ ಕೇಳೋಣ ನಮಸ್ಕಾರ ಸರ್ ಹೇಳಿ ಏನು ನಿಮ್ಮ ಹೆಸರು ಸುನಿಲ್ ಅಂತ ಹಾಂ ಸುನಿಲ್ ಅವರು ಹೇಗೆ ಅನಿಸ್ತು ನಿಮಗೆ ಎಕ್ಸಾಮ್ ತುಂಬ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಚೆನ್ನಾಗಿತ್ತು ಒಂಥರ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇತ್ತು ಎಕ್ಸಾಮ್ ಪ್ಯಾಟರ್ನು ರಿಯಲ್ ಆಗಿ ಹೆಂಗಿತ್ತು ಎಕ್ಸಾಮಲ್ಲಿ ಅದೇ ಥರನೇ ಮಾಡಿದ್ದಾರೆ ತುಂಬ ಮುಂಬರುವ ಎಕ್ಸಾಮ್ನ ಮಂದೆ ಮುಂದೆ ಎಕ್ಸಾಮ್ ಬರೀಂಥ ವಿದ್ಯಾರ್ಥಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಮುಂಬರುವ ಎಕ್ಸಾಮ್ಗೆ ಎಲ್ಲರೂ ಅಟೆಂಡ್ ಮಾಡಬೇಕು ಈ ಥರ ಮಾಕ್ ಟೆಸ್ಟ್ಗಳನ್ನ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕೆಂದರೆ ಫಸ್ಟ್ ಟೈಮ್ ಮಾಡ್ತಾ ಇರ್ತೀವಲ್ವಾ ಅಲ್ಲೋಗಿ ಬ್ಲಾಂಕ್ ಆಗಿಬಿಡುತ್ತೆ ಮೈಂಡು ಇಲ್ಲಿಂದ ಅಟೆಂಡ್ ಮಾಡಿದ್ರೆ ತುಂಬ ಒಳ್ಳೆ ಹೆಲ್ಪ್ ಆಗುತ್ತೆ ಚಲೋ ಅನಿಸ್ತು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇತ್ತು ಸೇಮ್ ಪಿ ಎಸ್ ಐದು ಹೆಂಗಿರುತ್ತಲ್ಲ ಸೇಮ್ ಇದೆ ಬಟ್ ನಮ್ಗೆ ಈಸಿ ಆಯಿತು ಈ ಸತಿ ಹೆಲ್ಪ್ ಆಯ್ತು ಇದು ಥ್ಯಾಂಕ್ಸ್ ಈ ರೀತಿ ಎಕ್ಸಾಮ್ನ ನಡೆಸೋದ್ರಿಂದ ನಿಮಗೆ ಏನು ಲಾಭ ತುಂಬಾ ಲಾಭ ಇದೆ ಮ್ಯಾಮ್ ಆ್ಯಕ್ಚುಲಿ ಪ್ರಿಪ್ರೇಷನ್ ಮಾಡಿಸ್ಕೋಬೋದು ನಾವು ಏನು ಮಿಸ್ಟೇಕ್ಸ್ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಏನಿಲ್ಲ ಏನೈತಿ ಅಂತೆಲ್ಲ ಗೊತ್ತಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಬರೆಯತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಇದು ಒಂದು ಒಳ್ಳೆಯ ಅವಕಾಶ ತಮ್ಮ ಜ್ಞಾನವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೂ ಆಗಿರ್ಬೋದು ಅಥವಾ ಸಂಸ್ಥೆ ಒಂದು ಸೇವೆನ ಈಗ ಫ್ರೀ ಸಿರೀಸ್ ನಡೀತಿರೋದು ಪಿ ಎಸ್ ಐ ಫ್ರೀ ಟೆಸ್ಟ್ ಸಿರೀಸ್ ಸೊ ಇದನ್ನ ಉಪಯೋಗ ಪಡಿಸ್ಕೋಬೇಕು ಎಸ್ ಇದು ಉಚಿತವಾಗಿ ನಡೀತಕ್ಕಂಥ ಎಕ್ಸಾಮ್ ಆಗಿದೆ ನೀವು ಕೂಡ ಇಲ್ಲಿ ಪಾಲ್ಗೊಳ್ಳಿ ನಿಮ್ಮ ಸಾಮರ್ಥ್ಯವನ್ನು ನೀವು ಪರೀಕ್ಷಿಸಿಕೊಳ್ಳಿ ಅಂತ ವಿದ್ಯಾರ್ಥಿ ಹೇಳಿದ್ಲು ಎಸ್ ಹೇಗೆ ಅನಿಸ್ತು ಸರ್ ಎಕ್ಸಾಮ್ ತುಂಬ ಅನುಭವ ಮ್ಯಾಮ್ ಅಂದರೆ ಮುಂದೆ ಬರುವಂಥ ಈಗ ಎಕ್ಸಾಮ್ಗಳಿಗೆ ತುಂಬ ಉಪಯೋಗ ಆಗಿದೆ ಮುಂಬರುವ ಎಕ್ಸಾಮ್ಗಳಿಗೆ ತುಂಬ ಉಪಯುಕ್ತ ಇದೆ ಅಂತ ಏನು ನಿಮ್ಮ ಹೆಸರು ನಮ್ಮ ಹೆಸರು ಹಣಮಗೌಡ ಅಂತ ಮೇಡಮ್ ಏನಿಲ್ಲ ಮೇಡಮ್ ಪ್ರತಿಯೊಂದು ಎಕ್ಸಾಮನ್ನು ಕ್ಲಾಸಿಕ್ನಲ್ಲಿ ಅಟೆಂಡ್ ಮಾಡ್ರಂತ ಅವ್ರು ಒಂದೇ ಕೇಳ್ಕೊಳ್ಳೋದು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಕೆಎಸ್ ಸ್ಟಡಿ ಸರ್ಕಲ್ ಇದೀಗ ಹೊಸದಾಗಿ ಮಾದರಿ ಪರೀಕ್ಷೆಗಳನ್ನು ಪರಿಚಯ ಮಾಡಿದೆ 5 ದಿನಗಳ ಕಾಲ ನಿರಂತರವಾಗಿ ಎಕ್ಸಾಮ್ ಆಗ್ತಾ ಇದೆ ಬನ್ನಿ ಎಕ್ಸಾಮ್ ಬರೆದವರು ಎಕ್ಸಾಮಿನ ಕುರಿತಾಗಿ ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಎಸ್ ಸರ್ ಎಕ್ಸಾಮ್ ಬರೆದ್ರಿ ಫಸ್ಟ್ ಎಕ್ಸಾಮ್ ಮಾಡೆಲ್ ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳನ್ನ ನೀವೀಗ ನೋಡ್ತಾ ಇದ್ದೀರಿ ಹಾಗಿದ್ರೆ ಎಕ್ಸಾಮ್ ಹೇಗಿತ್ತು ಅನ್ನೋದನ್ನ ವಿದ್ಯಾರ್ಥಿಗಳಿಂದ ಕೇಳೋಣ ಹಲೋ ಮ್ಯಾಮ್
ಎಕ್ಸಾಮ್ ಹೇಗಿತ್ತು? ಚೆನ್ನಾಗಿತ್ತು ಮ್ಯಾಮ್. ಕ್ವೆಶ್ಚನ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಾ? ಹೆಲ್ಪ್ ಆಗುತ್ತೆ ಅನ್ಸುತ್ತಾ? ಎಸ್ ಮ್ಯಾಮ್, ಹೆಲ್ಪ್ ಆಗುತ್ತೆ. ಎಸ್ 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 ಚೆನ್ನಾಗಿತ್ತು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಎಸ್, ತುಂಬಾ ಹೆಲ್ಪ್ ಆಯಿತು ಅನ್ನೋದು ವಿದ್ಯಾರ್ಥಿಗಳ ಅಭಿಪ್ರಾಯ. ಮತ್ತು ಎಕ್ಸಾಮನ್ನು 4 ದಿನಗಳ ಕಾಲ ನಿರಂತರವಾಗಿ ಎಕ್ಸಾಮ್ ಇರುತ್ತೆ. ಇದೀಗ ಇನ್ನೊಬ್ಬ ವಿದ್ಯಾರ್ಥಿಯನ್ನು ಮಾತನಾಡಿಸೋಣ. ಹಲೋ ಸರ್. ಸರ್, ಎಕ್ಸಾಮ್ ಹೇಗಿತ್ತು? ಹೆಲ್ಪ್ ಆಗುತ್ತೆ ಅನ್ಸುತ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇನ್ನೊಬ್ಬ ವಿದ್ಯಾರ್ಥಿನಿಯನ್ನು ಮಾತನಾಡೋಣ. ಹಲೋ ಮ್ಯಾಮ್. ಹಲೋ, ನಿಮ್ಮ ಹೆಸರು? ಪೂಜಾ. ಎಕ್ಸಾಮ್ ಹೇಗಿತ್ತು? ಚೆನ್ನಾಗಿತ್ತು. ಆಗುತ್ತೆ ಅಂದ್ರೆ 4 ದಿನ ಇರ್ತದೆ, ನಾಳೆ ಕೂಡ ಎಕ್ಸಾಮ್ ಬರೀತೀರಾ? ಬರೀತೀನಿ, 5 ದಿನ ಬರೀತೀನಿ. ಹೇಗಿತ್ತು ಕ್ವೆಶನ್ ಪೇಪರ್? ಚೆನ್ನಾಗಿತ್ತು. ಥ್ಯಾಂಕ್ ಯು. ಎಸ್, ಎಲ್ಲ ವಿದ್ಯಾರ್ಥಿಗಳು ಸಕಾರಾತ್ಮಕವಾಗಿ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಸರ್, ಎಕ್ಸಾಮ್ ಹೇಗಿತ್ತು? ಚೆನ್ನಾಗಿತ್ತು. ಕ್ವೆಶನ್ ಪೇಪರ್ ಹೇಗಿತ್ತು ಸರ್? ಚೆನ್ನಾಗಿತ್ತು ಮೇಡಮ್, ಒಳ್ಳೆ ಟೈಮ್ ಕವರ್ ಮಾಡೋದು ಹೆಂಗೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಹೆಲ್ಪ್ ಆಗುತ್ತೆ ಅನ್ಸುತ್ತಾ? ಹೆಲ್ಪ್ ಆಗುತ್ತೆ ಮೇಡಮ್, ಪಕ್ಕ ಆಗುತ್ತೆ. ಥ್ಯಾಂಕ್ ಯು. ನಾಳೆ ಕೂಡ ಎಕ್ಸಾಮ್ ಬರೀತೀರಿ? ಹಾಂ, ಬರೀತೀನಿ. ಎಕ್ಸಾಮ್ ಅನ್ನು ಬರೀತಾ ಇದ್ದಾರೆ. ಮತ್ತು ವಿದ್ಯಾರ್ಥಿಗಳು ತುಂಬಾ ಜನ ಹೇಳ್ತಾ ಇದ್ದಾರೆ ಟೈಮ್ ಕವರ್ ಮಾಡೋದನ್ನ ಹೇಳ್ಕೊಡ್ತಾರೆ, ಜೊತೆಗೆ ನಮಗೆ ಒಂದ್ಸತಿ ಓದಿದ್ದಿನ ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ, ಹಾಗೂ ಈ ಮಾಡೆಲ್ ಎಕ್ಸಾಮ್ ನಾವು ಮಾಡೋದ್ರಿಂದ ಪ್ರಾಕ್ಟೀಸ್ ಆಗುತ್ತೆ, ಒಂದು ಭಯ ಇರಲ್ಲ ಎಕ್ಸಾಮ್ ಅನ್ನೋ ಕುರಿತಾಗಿ ಅಂತ ಹೇಳ್ತಾ ಇದ್ದಾರೆ. ಅರ್ಥಿನಿ ಇದ್ದಾರೆ, ಮಾತನಾಡ್ಸೋಣ. ಹಲೋ ಮ್ಯಾಮ್. ಎಸ್, ಎಕ್ಸಾಮ್ ಬರೆದ್ರ? ಹಾಂ, ಚೆನ್ನಾಗಿ. ಹೇಗಿತ್ತು ಮ್ಯಾಮ್? ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಇಟ್ ವಾಸ್ ಮೈ ಫಸ್ಟ್ ಅಟೆಂಪ್ಟ್, ನನಗೆ ಗೊತ್ತಾಯಿತು ದ ವೇ ದ ಪ್ಯಾಟರ್ನ್ ಹೌ ದ ಎಕ್ಸಾಮ್ ಇಸ್ ಬಿಂಗ್ ಕಂಡಕ್ಟೆಡ್. ಅ ಗುಡ್ ಐಡಿಯಾ ಆ್ಯಂಡ್ ಗುಡ್ ಎಕ್ಸ್ಪೀರಿಯನ್ಸ್ ಓವರ್ ಹಿಯರ್. ಹೆಲ್ಪ್ ಆಗುತ್ತೆ ಅನ್ಸುತ್ತಾ? ಹೌದು ಮ್ಯಾಮ್, ಹೆಲ್ಪ್ ಆಗುತ್ತೆ. ರಿಯಲಿ ಇಟ್ ಹೆಲ್ಪ್ಸ್ ಅ ಲಾಟ್. ಫೈನಲಾಗಿ ಬರೀತೀವಲ್ಲ ಎಕ್ಸಾಮ್, ಅಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಕ್ವಶನ್ ಪೇಪರ್ ಇಟ್ ವಾಸ್ ಗುಡ್, ಎಕ್ಸ್ಪೆಕ್ಟೆಡ್ ಇಂಟು ಮ್ಯಾಮ್. ಹಾಂ, ಶ್ಯೂರ್ಲಿ ಮ್ಯಾಮ್, ಕಂಟಿನ್ಯೂ 5 ಡೇಸ್ 5 ಸೀರೀಸ್ ಇರುತ್ತೆ, ಬರೀತೇನೆ. ಥ್ಯಾಂಕ್ ಯು. ಎಸ್, ತುಂಬಾ ಚೆನ್ನಾಗಿತ್ತು. ಮತ್ತು ಒಂದು ಭಯ, ಪರೀಕ್ಷೆಯ ಭಯ ಅಂತ ಏನಿರ್ತದೆ ಅದು ಇರಲ್ಲ ಅಂತ ಹೇಳಿದರು ವಿದ್ಯಾರ್ಥಿನಿ. ಎಸ್, ಬನ್ನಿ ಹಾಗಿದ್ರೆ. ಇನ್ನೂ ಹಲವಾರು ಜನ ವಿದ್ಯಾರ್ಥಿನಿಯರು ಎಕ್ಸಾಮ್ ಬರೆದವರು ಇದ್ದಾರೆ, ಅವರೇನು ಹೇಳ್ತಾರೆ, ಕ್ವೆಶನ್ ಪೇಪರ್ ಹೇಗಿತ್ತು, ಇನ್ನೂ ಎಷ್ಟು ದಿನ ಎಕ್ಸಾಮ್ ಅನ್ನು ಬರೀತಾರೆ ಅನ್ನೋದನ್ನು ಕೇಳೋಣ. ಎಸ್, ಲೆಟ್ಸ್ ಎಕ್ಸಾಮ್ ಬರೆದು ಡಿಸ್ಕಷನ್ ಮೂಡಲ್ಲಿದ್ದಾರೆ ನಮ್ಮ ಎಲ್ಲ ವಿದ್ಯಾರ್ಥಿನಿಯರು. ಹಾಗಿದ್ರೆ ಅವ್ರನ್ನೇ ಮಾತಾಡ್ಸೋಣ, ಹೇಗಾಯ್ತು ಎಕ್ಸಾಮ್ ಅಂತ. ಹಲೋ ಮ್ಯಾಮ್. ಎಸ್ ಮ್ಯಾಮ್, ಹಲೋ. ಹೆಸರು ಹೇಳಿ? ಚೈತ್ರಾ ಅಂತ. ಚೈತ್ರಾ, ಹೇಗಿತ್ತು ಎಕ್ಸಾಮ್? ಚೆನ್ನಾಗಿತ್ತು. ಹೆಲ್ಪ್ ಆಗುತ್ತೆ ಅನ್ಸುತ್ತಾ? ಹೌದು, ತುಂಬಾ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿದ್ರೆ ಹೇಗಿರುತ್ತೆ ಏನು ಅಂತ ಎಲ್ಲ ಗೊತ್ತಾಗುತ್ತೆ, ಟೈಮ್ ಎಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮೇಡಮ್. ನಾಳೆ ಕೂಡ ಎಕ್ಸಾಮ್ ಬರೀತೀರಿ? ಓ ಮೇಡಮ್, ಬರೀತೀನಿ. ಎಷ್ಟು ದಿನ ಬರೀತೀರಿ? 5 ಡೇಸ್ ಮ್ಯಾಮ್, ಕಂಟಿನ್ಯೂ ಆಗಿ ಎಕ್ಸಾಮ್ ಬರೀತೀನಿ. ಕ್ವೆಶ್ಚನ್ಸ್ ಹೇಗಿತ್ತು ಮ್ಯಾಮ್? ಈಸಿ ಆಗಿತ್ತು. ಓಕೆ, ಹಾಂ, ಹೆಲ್ಪ್ ಆಗುತ್ತೆ ಮ್ಯಾಮ್. ಒಂದು ಕಾನ್ಫಿಡೆನ್ಸ್ ಬರುತ್ತಾ? ಹಾಂ, ಬರುತ್ತೆ. ಎಸ್, ಇಲ್ಲೊಬ್ರು ಕೂತಿದ್ದಾರೆ, ತುಂಬ ಪೀಸ್ಫುಲ್ ಆಗಿ ಕೂತಿದ್ದಾರೆ. ಮಾತನಾಡೋಣ ಮೇಡಮ್, ಎಕ್ಸಾಮ್ ಹೇಗಾಯ್ತು? ಚೆನ್ನಾಗಾಯ್ತು ಮೇಡಮ್. ಹಾಂ, ಬರೆದ್ವಿ ಮೇಡಮ್. ಚೆನ್ನಾಗಾಯ್ತು ಮೇಡಮ್, ಬರಿತೀವಿ ಮೇಡಮ್. ಥ್ಯಾಂಕ್ ಯು. ನಿರಂತರವಾಗಿ 5 ದಿನಗಳ ಕಾಲ, ಅಂದರೆ ಇವತ್ತಿನಿಂದ 21 ತಾರೀಕಿನಿಂದ 25ನೇ ತಾರೀಕಿನವರೆಗೂ ನಿರಂತರವಾಗಿ 3 ಅಕ್ಟೋಬರ್ಗೆ PSI ಎಕ್ಸಾಮನ್ನು ಬರೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿಯನ್ನು ತುಂಬೋದಕ್ಕೆ ಮತ್ತು ಅವರಿಗೆ ಹೆಲ್ಪ್ ಆಗಲಿ, ಟೈಮ್ ಮೇಂಟೆನೆನ್ಸ್ ಸೇರಿದಂತೆ ಕ್ವೆಶನ್ ಪೇಪರ್ ಹೇಗಿರ್ತದೆ ಅನ್ನುವಂಥ ಪರಿಚಯವನ್ನು ಮಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕ್ಲಾಸಿಕ್ KS ಆ್ಯಂಡ್ IS ಸ್ಟಡಿ ಸರ್ಕಲ್ ವತಿಯಿಂದ ಮಾದರಿ ಎಕ್ಸಾಮ್ಗಳನ್ನು 5 ದಿನಗಳ ಕಾಲ ಮಾಡ್ತಾ ಇದ್ದೇವೆ. ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಕ್ಸಾಮನ್ನು ಬರೆದಿದ್ದಾರೆ, ಆ ಕುರಿತಾಗಿ ತುಂಬಾ ಮಾಹಿತಿಯನ್ನು ಹೇಳಿದರು, ತುಂಬ ಜನ ಹೇಳಿದರು ಕ್ವೆಶನ್ ಪೇಪರ್ ತುಂಬಾ ಚೆನ್ನಾಗಿತ್ತು, ಟೈಮ್ ಮೇಂಟೆನೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿದರು. ಸೊ ಯಾರೆಲ್ಲ ಎಕ್ಸಾಮ್ ಬರೆದಿದ್ದಾರೆ, ನಾಳೆ ಕೂಡ ಬರೀತಾ ಇದ್ದಾರೆ, 5 ದಿನಗಳ ಕಾಲ ನಮ್ಮ ಈ ಎಕ್ಸಾಮ್ ಜಾತ್ರೆ ನಿರಂತರವಾಗಿರುತ್ತದೆ. ಇವತ್ತಿನ ಫಸ್ಟ್ ಪೇಪರಿನ ಅಭಿಪ್ರಾಯ ಹೇಗಿತ್ತು? ಹಾಗಿದ್ರೆ ಅಪ್ಡೇಟ್ಸ್ಗಳಿಗಾಗಿ ವೇಟ್ ಮಾಡ್ತಾ ರೀ. ನಮ್ಮ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಎಕ್ಸಾಮ್ ರೆಡಿ, ಎಕ್ಸಾಮ್ ಬರೆಯೋದಕ್ಕೆ ರೆಡಿಯಾಗಿದ್ದಾರೆ. ಧನ್ಯವಾದಗಳು.